ಥಿಯೇಟರ್ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತೋ, ನವಗ್ರಹ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಕೂಡ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ದಸರಾ ಹಬ್ಬಕ್ಕೆ ಸ್ಪೆಷಲ್ ಅಪ್ಡೇಟ್ ಆಗಿ ಒಂದು ಟ್ವೀಟ್ ಮಾಡಿದ್ರು, ಅದು ನವಗ್ರಹ ಸಿನಿಮಾ ರೀ ರಿಲೀಸ್ ಆಗ್ತಾ ಇದೆ. ಆದರೆ ಅದಕ್ಕೆ ಇಂತಹದ್ದೇ ಡೇಟ್ ಅನ್ನೋದನ್ನು ಫಿಕ್ಸ್ ಮಾಡಿರಲಿಲ್ಲ. ಅವರು ಪೋಸ್ಟರನ್ನು ಬಿಟ್ಟಾಗ ರೀ ರಿಲೀಸ್ ಸೂನ್ ಅಂತ ಅಪ್ಡೇಟನ್ನು ಕೊಟ್ಟಿದ್ರು. ಹಾಗಾದರೆ ನವಗ್ರಹ ಸಿನಿಮಾ ಥಿಯೇಟರ್ಗೆ ಯಾವಾಗ ರೀ ರಿಲೀಸ್ ಆಗತ್ತೆ ಅನ್ನೋ ಕ್ವಶನ್ಗೆ ಆನ್ಸರು ಇವತ್ತು ಸಿಕ್ಕಿದೆ. ನಿನ್ನೆ ದರ್ಶನ್ ಟ್ರೆಂಡ್ಸಿಂದ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಗೆಟ್ ರೆಡಿ ಫಾರ್ ಮೆಗಾ ರೀ ರಿಲೀಸ್ ಆಫ್ ನವಗ್ರಹ, ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಟುಮಾರೋ ಅಟ್ 4:50 PM ಅಂತ. ನಾನು 4:50ಕ್ಕೆ ಕಾದು ಕೂತ್ಕೊಂಡಿದ್ದೆ. ನವಗ್ರಹ ಸಿನಿಮಾ ರೀ ರಿಲೀಸ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಒಂದು ವಿಡಿಯೋ ಮಾಡಿದ್ದೆ. ಡಿಬೋಸ್ ಫ್ಯಾನ್ಸ್ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ದಯವಿಟ್ಟು ಈ ವಿಡಿಯೋ ಕೂಡ ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರೀ ರಿಲೀಸ್ ಸಿನಿಮಾಗಳ ಬೇಡಿಕೆಯಲ್ಲಿ ನವಗ್ರಹ ಸಿನಿಮಾ ಬಹಳ ವರ್ಷಗಳ ಬೇಡಿಕೆಯ ಸಿನಿಮಾ, ಬಹಳ ದುಬಾರಿ ಸಿನಿಮಾ. ಇದನ್ನು ಥಿಯೇಟರ್ಗೆ ತರಬೇಕು ಅನ್ನೋ ಅಭಿಮಾನಿಗಳ ಆಸೆಯನ್ನು ಇತ್ತೀಚೆಗೆ ದಿನಕರ್ ತುಗದೀಪ್ ಅವರು ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಿನಿಮಾ ಇಂದಿಗೆ ಹೊಸದಾಗಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿದ್ರೆ ಬಾಕ್ಸ್ ಆಫೀಸ್ನಲ್ಲೇ ಲೂಟಿ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ಸೇ ಇಲ್ಲ. ಈ ಸಿನಿಮಾ ಬಗ್ಗೆ ಸಂಪೂರ್ಣ ಹೆಚ್ಚಿನ ಮಾಹಿತಿಗಳನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡಿದ್ದೆ. ದಯವಿಟ್ಟು ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ಚಾನಲಲ್ಲಿ ಆ ವಿಡಿಯೋ ಇದೆ, ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನವಗ್ರಹ 2 ಸಿನಿಮಾ ಬರೋದು ಕೂಡ ಕನ್ಫರ್ಮ್ ಆಗಿತ್ತು. ಅದ್ರ ಬಗ್ಗೆ ಕೂಡ ನಾನು ಅದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ. ಇದನ್ನು ದಿನಕರ್ ತುಗದೀಪ್ ಅವರು ಮಾಡ್ದೇ ಇದ್ದಿದ್ರೆ ತರುಣ್ ಸುಧೀರ್ ನವಗ್ರಹ ಕುಂಬಿ ಅವರು ನವಗ್ರಹ 2 ಅನ್ನು ಡೈರೆಕ್ಷನ್ ಮಾಡ್ತಾರಂತೆ. ಸದ್ಯಕ್ಕೆ ನವಗ್ರಹ ಸಿನಿಮಾಗೆ ಯಾವುದೇ ರೀತಿ ಪ್ರಮೋಷನ್ ಅವಶ್ಯಕತೆ ಇಲ್ಲ. ಆದರೂ ಕೂಡ ನವಗ್ರಹ ಸಿನಿಮಾದಲ್ಲಿ ಇದ್ದಂಥ ನಟ ನಟಿಯರು, ಡೈರೆಕ್ಟರು, ಪ್ರೊಡ್ಯೂಸರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಫೋಟೋ ಇತ್ತೀಚೆಗೆ ಪ್ರಮೋಷನ್ ಲೆವೆಲ್ನಲ್ಲಿ ಮೂವ್ ಅಪ್ ಆಗ್ತಾ ಇದೆ. ಹಾಗೇನಾದರೂ ಈ ಸಿನಿಮಾಗೆ ಪ್ರಮೋಷನ್ ಮಾಡಿದರೆ ದರ್ಶನ್ ರವರ ಹೊಸ ಸಿನಿಮಾ ರಿಲೀಸ್ ಆದಷ್ಟೇ ಸಂತೋಷ ಆಗುತ್ತೆ. ಹಾಗಾದರೆ ನವಗ್ರಹ 2 ಸಿನಿಮಾ ಬರೋದು ಕನ್ಫರ್ಮ್ ಆಯಿತು. ಆದರೆ ಯಾವಾಗ ಶುರುವಾಗುತ್ತೆ ಇದನ್ನು ನಾವು ಕಾದು ನೋಡಬೇಕು. ಯಾಕಂದರೆ ದರ್ಶನ್ ರವರು ಜೈಲಿನಿಂದ ಹೊರಗಡೆ ಬಂದು ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿಬೇಕು, ಅದಾದ ನಂತರ ಮಾತುಕತೆ ಮಾಡಿಕೊಂಡು ಸಿನಿಮಾ ಪ್ರಾಜೆಕ್ಟನ್ನು ಟೇಕ್ ಆಫ್ ಮಾಡ್ತಾರೆ. ಹಾಗಾದರೆ ನವಗ್ರಹ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಡೇಟ್ ಬಂದುಬಿಟ್ಟು 8 November ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಮೊಟ್ಟ ಮೊದಲಿಗೆ ರಿಲೀಸ್ ಆಗಿದ್ದು 7 November, ಆದರೆ 2024 November 8 ರಿಲೀಸ್ ಮಾಡ್ತಾ ಇದ್ದಾರೆ. ಸೆಲೆಬ್ರೇಷನ್ ತುಂಬ ಜೋರಾಗಿ ಇರುತ್ತೆ. ಅದ್ದೂರಿಯಾಗಿ ಸಿನಿಮಾನ ನೋಡಿ ಸಿನಿಮಾನ ಥಿಯೇಟರ್ನಲ್ಲೇ ನೋಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗೆ.